ನನ್ನೆ ದಿನ ತೆಲಂಗಾಣದ ಮುಖ್ಯಮಂತ್ರಿಗಳು ಅವರ ಪಕ್ಷದ ಹೆಸರನ್ನ ಟಿಆರ್ಎಸ್ ಅನ್ನ ಬಿಆರ್ಎಸ್ ಆಗಿ ಪರಿವರ್ತನೆ ಮಾಡತಕ್ಕಂತ ಒಂದು ಅವರ ಪಕ್ಷದ ಸಭೆಯಲ್ಲಿ ನಿರ್ಮಲ ತೆಗೆದುಕೊಂಡಂತೆ ತೆಲಂಗಾಣ ರಾಷ್ಟ್ರೀಯ ಸಮಿತಿಯನ್ನ ಭಾರತ ರಾಷ್ಟ್ರೀಯ ಸಮಿತಿ ಅಂತಕಂತ ಒಂದು ಬದಲಾವಣೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಅವರ ರಾಜ್ಯದಲ್ಲಿ ಕೆಲವು ಉತ್ತಮವಾದಂತ ಕಾರ್ಯಕ್ರಮಗಳನ್ನು ಕಳೆದ 7 ವರ್ಷ ಅನುಷ್ಠಾನಕ್ಕೆ ತಂದಿದ್ದಾರೆ ವಿಶೇಷವಾಗಿ ರೈತ ಬಂಧು ಮತ್ತು ದಲಿತ ಬಂಧು ಅಂತಕಂತ ಎರಡು ಕಾರ್ಯಕ್ರಮಗಳು ನನ್ನ ಜೊತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ರೈತ ಬಂಧು ಕಾರ್ಯಕ್ರಮದ ಮುಖಾಂತರ ಅಲ್ಲಿ 24 ಗಂಟೆ ಉಚಿತವಾಗಿ ರೈತನ ಕೃಷಿಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಜೊತೆಗೆ ಪ್ರತಿ ವರ್ಷ 10,000 ರೂಪಾಯಿಗಳನ್ನ ಎಕರೆಗೆ ಅವರು ಲಿಮಿಟ್ ಮಾಡಿಲ್ಲ ರೈತರಿಗೆ 10,000 ರೂಪಾಯಿ ಮಾಡಿಲ್ಲ ಅಂತ ಒಬ್ಬ ರೈತರಿಗೆ 10,000 ರೂಪಾಯಿಗಿಂತ ಹೆಚ್ಚಾಗಿ ಒಬ್ಬ ರೈತ 100 ಎಕರೆ ಭೂಮಿ ಇಟ್ಟಿರಲಿ 1 ಎಕರೆ ಭೂಮಿ ಇಟ್ಟಿರಲಿ ಪ್ರತಿ ಎಕರೆಗೆ 10,000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಪ್ರತಿ ವರ್ಷ ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಎರಡು ಬಾರಿ ಹಣವನ್ನ ಅವರ ಅಕೌಂಟ್ಗೆ ಸಂದಾಯ ಮಾಡ್ತಾರೆ ಆ ರೀತಿಯ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ರೈತರಿಗೆ ಅವನ ಬೆಳೆಯತಕ್ಕಂಥ ಬೆಳೆಗೆ ಯಾವ ರೀತಿ ಸರ್ಕಾರದ ಎಂಎಸ್ಪಿ ಕೇಂದ್ರ ಸರ್ಕಾರದ ನಿಗದಿ ಆಗಿದೆ ನೇರವಾಗಿ ಸರ್ಕಾರವೇ ಆ ಎಂಎಸ್ಪಿ ದರದಲ್ಲಿ ಖರೀದಿ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಅವರ ಕಾರ್ಯಕ್ರಮಗಳಿದ್ದಾವೆ ಮತ್ತು ಯಾವುದಾದರೂ ರೈತ ಕುಟುಂಬದಲ್ಲಿ ಅಕಾಲಿಕವಾಗಿ ಅವರ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದೆ ಅವರ ರಾಜ್ಯ ಸರ್ಕಾರದ ಮುಖಾಂತರವೇ 5 ಲಕ್ಷ ರೂಪಾಯಿಗಳ ಒಂದು ವಿಮೆ ಕಾರ್ಯಕ್ರಮ ಅವರೇನು ಅಂದ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಅವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅಕಾಲಿಕವಾಗಿ ಮರಣ ಹೊಂದಿದರೆ ತಕ್ಷಣ ಅವರ ಮನೆಗೆ 5 ಲಕ್ಷ ರೂಪಾಯಿಗಳು ತಲುಪಿಸ್ತಾರೆ ಇವತ್ತು ನಮ್ಮಲ್ಲಿ ಪ್ರತಿನಿತ್ಯ ಈ ಫಸಲ್ ವಿಮಾ ಒಂದು ವಿಮೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ರೈತ ಆ ವಿಮಾ ಯೋಜನೆಗೆ ಕಟ್ಟಿದಂತ ಹಣವನ್ನೇ ಇವತ್ತು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಖಾಸಗಿ ಕಂಪನಿಗೆ ಅವರ ಹಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಇವರು ಈ ರೈತರಿಗೆ ವಿಮೆಯನ್ನು ಮಾಡಿಸಿದ್ದಾರೆ LIC ಮುಖಾಂತರ ಮಾಡಿದ್ದಾರೆ ಖಾಸಗಿಯವರಿಗೆ ಕೊಟ್ಟಿಲ್ಲ ಅದರಿಂದ ಅದು ಏನೋ ಒಂದು LIC ಹಣವನ್ನ ರೈತರ ಪರವಾಗಿ ಸರ್ಕಾರದ ಮುಖಾಂತರವೇ ಕಟ್ತಾರೆ ಆ ಇನ್ಶೂರೆನ್ಸ್ ಹಣವನ್ನು ರೈತರಿಗೆ ಅದು ಬಳಕೆ ಆಗ್ತದೆ ಈಗಾಗಲೇ 90,000 ಕುಟುಂಬಗಳಿಗೆ ಆ ಯೋಜನೆಯನ್ನು ಅನುಷ್ಠಾನ ತಂದ ಮೇಲೆ 5 ಲಕ್ಷ ರೂಪಾಯಿಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದು ರೈತರಿಗೆ 60 ಕಾರ್ಯಕ್ರಮ ಏನು ಮಾಡಿದ್ದಾರೆ ನಾನು ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಹೇಳ್ತೇನೆ ನಾವೊಂದು ಪಂಚರತ್ನ ಕಾರ್ಯಕ್ರಮ ಏನು ಮಾಡಿದ್ದೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತರಿಗೆ ಸಾಲ ಮನ್ನಾದಿಂದ ಉಪಯೋಗಕ್ಕೆ ಶಾಶ್ವತವಾದಂಥ ನೆರವು ದೊರಕೋದಿಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಟು ರೈತರಿಗೆ ಮುಂದೆ ಸಾಲಗಾರನಾಗದೇ ಇರತಕ್ಕಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಪಂಚರತ್ನ ಯೋಜನೆಯ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಅವರ ಜೊತೆಯಲ್ಲಿ ನನ್ನ ಒಂದು ವಿಜನದಿ ಹೇಳಿದ್ದೇನೆ ಅವ್ರ ಮುಂದೆ ಚರ್ಚೆ ಮಾಡಿದ್ದೇನೆ ಅವರು ನನಗೆ ಕೆಲವು ಸಲಹೆ ಕೊಟ್ಟಿದ್ದಾರೆ ಮತ್ತೊಂದು ಕಾರ್ಯಕ್ರಮ ಅವರದು ದಲಿತ ಬಂಧು ಅದು ಬಹಳ ವಿಶೇಷವಾಗಿ ಮಾಡಿದ್ದಾರೆ ಯಾವುದೇ ಒಂದು ದಲಿತ ಕುಟುಂಬದಲ್ಲಿ ಒಂದು ಉದ್ಯೋಗವನ್ನು ಮಾಡಲಾರ 10 ಲಕ್ಷ ರೂಪಾಯಿಗಳನ್ನ ಆ ಉದ್ಯೋಗ ಮಾಡ್ತಕ್ಕಂಥದ್ದಕ್ಕೆ ಸೀಟ್ ಮೈಯನ್ನ ಸರ್ಕಾರ ಕೊಡ್ತಾ ಇದೆ ಅದೊಂದು ವಾಪಸ್ ಕಟ್ಟಬೇಕಾಗಿಲ್ಲ ಅವರು ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ ಅವರು ಒಂದು ಶೋರೂಮ್ ಇಟ್ಕೊಂತಾರೋ ಇಲ್ಲ ಒಂದು ಸಣ್ಣ ಸಣ್ಣ ಮ್ಯಾನುಫ್ಯಾಕ್ಚರ್ ಕಂಪನಿಗಳನ್ನ ಹಳ್ಳಿಗಳಲ್ಲೇ ಅವರೇ ಒಂದು ಪ್ರಾರಂಭ ಮಾಡತಕ್ಕಂಥದ್ದು ಹಲವಾರು ರೀತಿ ಯೋಜನೆಗಳನ್ನು ಮಾಡಿದ್ದಾರೆ
ಅದೆಲ್ಲವನ್ನ ಸುದೀರ್ಘವಾಗಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಆ ಪ್ರಾಜೆಕ್ಟ್ ಏನ್ ಮಾಡಿದ್ದಾರೆ ಹಲವಾರು ಕಡೆ ಇಂಪ್ಲಿಮೆಂಟ್ ಆಗಿದೆ. ನನಗೆ ಅವರು ಒಂದು ಸಲಹೆ ಕೊಟ್ಟಂತದ್ದು, ನಮ್ಮ ಶಾಸಕರುಗಳಿಗೂ ಸಲಹೆ ಕೊಟ್ಟಂತದ್ದು, ನಿಮ್ಮ ರಾಜ್ಯದಿಂದ ರೈತರನ್ನ ಒಂದು 3-4 ಸಾವಿರ ಜನ, ಪ್ರತಿ ಜಿಲ್ಲೆಯಿಂದ ಒಂದು 500 ಜನ ಸಂಘಟನೆಗಳಿರ್ಬೋದು, ಕೆಲವು ಪ್ರಗತಿಪರ ರೈತರಿರ್ಬೋದು, ಜೊತೆಯಲ್ಲಿ ದಲಿತ ಸಂಘಟನೆಗಳು, ಈ ಸಂಘಟನೆಗಳನ್ನ ಪ್ರತಿ ಜಿಲ್ಲೆಯಿಂದ ಒಂದು 500 ಜನರನ್ನಾದರೂ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ ತೆಲಂಗಾಣದಲ್ಲಿ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಎಷ್ಟು ಅನುಕೂಲಗಳಾಗಿವೆ ದಲಿತ ಕುಟುಂಬಗಳಿಗೂ ರೈತರು, ಇದನ್ನ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದಕ್ಕೆ ನಿಮ್ಮಿಂದ ಸಂಘಟನೆಗಳನ್ನು ಕಳಿಸ್ಕೊಂಡ್ರೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಈ ಕಾರ್ಯಕ್ರಮಗಳು ನೀವು ಜನತೆ ಮುಂದೆ ಇಟ್ಟರೆ ಯಾತಕ್ಕೆ ಸ್ವತಂತ್ರವಾದ ಸರ್ಕಾರ ನಿಮ್ಗೆ ತರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಇದನ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ನಿಮ್ಮವರನ್ನ ಮುಖಂಡರುಗಳಿಗೆ ಹೇಳಿ ಒಂದು 5,000 ಜನ ಒಂದೊಂದು ಜಿಲ್ಲೆಗಳ ರೈತರನ್ನು ಜೊತೆಗೆ ಕಳಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ವ್ಯವಸ್ಥೆಗಳು ನಾನೇ ಮಾಡಿಕೊಡ್ತೀನಿ, ನಿಮ್ಮವರನ್ನ ಕಳಿಸ್ಕೊಡಿ ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದಾರೆ ನನಗೆ.